ನಮಸ್ಕಾರ ಸ್ನೇಹಿತರೆ, ಸ್ವಾಗತ. ಇದು ಸಂಕಿರಣ ಲೇಡೀಸ್ ಅಡ್ಡ. ಸೊ ಇವತ್ತು ವಾರ ಶುಕ್ರವಾರ, ಟೈಮ್ ಆಯ್ತು ಆಗ್ಲೇ 11 ಗಂಟೆ. ಸೊ ನಮ್ಮನೆಯಲ್ಲಿ ಅಂತೂ ಸಮ್ಮರ್ ಸ್ಟಾರ್ಟ್ ಆದಾಗಿಂದ ಬರೀ ಕಾರ್ಟೂನೇ ಬರ್ತಾ ಇದೆ ಟಿವಿನಲ್ಲಿ, ಬೇರೆ ಯಾವ್ದು ಚಾನಲ್ ಹಾಕೇ ಇಲ್ಲ ಅನ್ಸುತ್ತೆ ನಾನು ರಜಾ ಸ್ಟಾರ್ಟ್ ಆದಾಗಿಂದ ಮೋಸ್ಟ್ಲಿ. ಸೊ ಯಾವಾಗ್ಲೂ ಅದೇ ಓಡ್ತಾ ಇರತ್ತೆ ನಮ್ಮನೆಯಲ್ಲಿ. ಹಾಗೇನೆ ನಿನ್ನೆ ಗುರುವಾರ ಹಾವೇರಿನಲ್ಲಿ ತುಂಬಾ ಜೋರಾಗಿ ಮಳೆ ಬಂತು. ಆಕ್ಚುಲಿ ಮಳೆ ಬರೋ ತರ ಇರ್ಲಿಲ್ಲ, ಸಡನ್ ಆಗಿ ಸ್ಟಾರ್ಟ್ ಆಯ್ತು. ಸಾಯಂಕಾಲ ಒಂದು 5 ಗಂಟೆ ಹಿಂಗೆ ಸ್ಟಾರ್ಟ್ ಆಯ್ತು ಅನ್ಸುತ್ತೆ, ಒಂದು 40-45 ಮಿನಿಟ್ಸ್ ಅಷ್ಟು ಮಳೆ ಬಂತು. ಸೊ ತುಂಬ ಜೋರಾಗಿ ಬಂತು, ಆನ್ಕಲ್ ಮಳೆ ಅಂತ ಏನು ಹೇಳ್ತೀವಿ, ಸೊ ಆ ಥರ ಮಳೆ ಬಂತು. ಕಿಟಕಿ ಮೇಲೆಲ್ಲ ಪಟ್ ಪಟ್ ಅಂತ ಸೌಂಡ್ ಕೇಳಿಸ್ತಾ ಇತ್ತು, ಸೊ ಅಷ್ಟು ಜೋರಾಗಿ ಮಳೆ ಬಂತು. ನೆನ್ನೆ ಸ್ವಲ್ಪ ತಂಪ ಅನ್ನಿಸ್ತಾ ಇತ್ತು, ಸೊ ಮತ್ತೆ ತಿರ್ಗಾ ಅದೇ ಥರ ಸೆಕೆ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಸೆಕೆ ಜಾಸ್ತಿ ಇದ್ದರೆ ಮಳೆ ಬರುತ್ತೆ ಅಂತ ಹೇಳ್ತಾರೆ, ಸೊ ಅದೇ ರೀತಿ 2-3 ದಿನದಿಂದ ತುಂಬಾ ಸೆಕೆ ಇತ್ತು, ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ಸೆಕೆ. ಸೊ ಹಾಗಾಗಿ ನೆನ್ನೆ ಮಳೆ ಅಷ್ಟು ಜೋರಾಗಿ ಮಳೆ ಬಂತು ಅನ್ಕೋತೀನಿ. ಇರ್ಬೋದು ದೇವಸ್ಥಾನದಲ್ಲಿರುವಂಥ ಬಾಳೆ ಗಿಡಗಳು ಕೂಡ ನಿನ್ನೆ ಬಂದು ಮಳೆಗೆ ಎಲ್ಲ ಬಗ್ಗಿಬಿಟ್ಟಿದೆ, ಸೊ ಹಾಗೆ ಸ್ವಲ್ಪ ಕಟ್ಟಾಗೂ ಕೂಡ ಬಿದ್ದೋಗ್ಬಿಟ್ಟಿದೆ. ನಿನ್ನೆ ಬಂದಿದ್ದ ಮಳೆಗೆ ಒಂದೇ ಒಂದು ಗಿಡ ಹಾಕಿದ್ದೆ ನಾನು, ಸೊ ಅದು ಸ್ವಲ್ಪ ಬಾಗ್ದಂಗೆ ಆಗಿಬಿಟ್ಟಿದೆ. ಸೊ ಇದು ಜಾಗ ಚೇಂಜ್ ಮಾಡಬೇಕು. ಸೊ ಇಲ್ಲಿ ಹೂವನೂ ಬಿಡ್ತಾ ಇದೆ, ಇದು ಮೊಗ್ಗುಗಳು ಕೂಡ ತುಂಬ ಇದೆ. ಅದೇ ರೀತಿ ನೋಡಿ, ಇಲ್ಲಿ ಹೂವು 2-3 ಬಿದ್ದೋಗ್ಬಿಟ್ಟಿದೆ ಮಳೆಗೆ. ಸೊ ಇದ್ರ ಜಾಗ ಚೇಂಜ್ ಮಾಡಬೇಕು. ಇದು ಬಂದು ಮಕ್ಕಳಿಗೆ ಕೆಮ್ಮಾದರೆ ಇದನ್ನು ರಸನ ಕುಡಿಸ್ತಾರೆ, ಸೊ ಆ ಸೊಪ್ಪಿದು. ಇದಕ್ಕೆ ಹೆಸರು ಏನು ಹೇಳ್ತಾರೆ, ತುಪ್ಪದ ಕೀರೆ ಸೊಪ್ಪು ಅಂತ ಹೇಳ್ತಾರೆ ನಮ್ಮೂರ ಕಡೆ. ಸೊ ಆ ಗಿಡ ಇದು. ಇಲ್ಲಿ ಒಂದು 3 ಪಾಟ್ ಹಾಗೆ ಖಾಲಿ ಬಿಟ್ಟಿದ್ದೀನಿ, ಸೊ ಗಿಡ ಹಾಕಬೇಕು. ಗಿಡ ಆ್ಯಕ್ಚುಲಿ ಹಾಕಿದ್ದೆ ಒಂದೆರಡು ರೋಸ್ ಗಿಡ, ಯಾಕೋ ಒಣಗೋಯ್ತು, ಯಾಕೆ ಗೊತ್ತಿಲ್ಲ. ಅದು ಓಕೆ. ಇವಾಗ ಸಂಜೆ ಆಗಿದೆ, ಸೊ ಟೈಮು 5:30. ಸೊ ಇಬ್ಬರು ಮಲ್ಕೊಂಡಿದ್ದಾರೆ ಮಕ್ಕಳು. ಸೊ ನಾನೇನು ಅಂದ್ಕೊಂಡೆ ಅಂದರೆ, ನನ್ನ ಮಗನಿಗೆ ಸ್ವಲ್ಪ ಕನ್ನಡ ಆಲ್ಫಾಬೆಟ್ಸ್ನ ಅವನು ರೆಕಗ್ನೈಸ್ ಮಾಡೋದ್ರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊತಾ ಇದ್ದಾನೆ. ಸೊ ಯೂಶ್ವಲಿ ಎಲ್ಲ ಮಕ್ಕಳಿಗೂ ಇದೇ ಪ್ರಾಬ್ಲಮ್ ಅನಿಸುತ್ತೆ. ಇಂಗ್ಲೀಷ್ ವರ್ಡ್ಸ್ನ ಅವ್ರು ಎಷ್ಟು ಬೇಗ ರೆಕಗ್ನೈಸ್ ಮಾಡ್ತಾರೆ, ಅಷ್ಟು ಬೇಗ ಕನ್ನಡ ಅಥವಾ ಹಿಂದಿ ವರ್ಡ್ಸ್ನ ಅವರು ರೆಕಗ್ನೈಸ್ ಮಾಡೋದಿಲ್ಲ. ಸ್ವಲ್ಪ ಯೋಚನೆ ಮಾಡಿ ಅಥವಾ ಕನ್ಫ್ಯೂಷನ್ ಮಾಡಿಕೊಡೋದು ಜಾಸ್ತಿ ಇರುತ್ತೆ ಕನ್ನಡ ಮತ್ತು ಹಿಂದಿ ಲ್ಯಾಂಗ್ವೇಜ್ ವರ್ಡ್ಸ್ನ. ಸೊ ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಒಂದು ಹಳೆ ಬುಕ್ಸ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಒಂದು ಕಾರ್ಡ್ಸ್ ಥರ ಏನಾದರೂ ಮಾಡಿಕೊಂಡು ಅವನಿಗೆ ಈ ಸಮ್ಮರಲ್ಲಿ ಕನ್ನಡ ವರ್ಡ್ಸ್ನ ಸಡನ್ನಾಗಿ ಹೇಳಿದ ತಕ್ಷಣ ಅವನಿಗೆ ರೆಕಗ್ನೈಸ್ ಆಗೋ ಥರ ಸ್ವಲ್ಪ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಒಂದು ಹಳೆ ಬುಕ್ಸ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ನಾನು ಕಾರ್ಡ್ಸ್ ಮಾಡ್ತೀನಿ. ಸೊ ಅದನ್ನ ಹೇಗೆ ಮಾಡ್ತೀನಿ ಅಂತ ನೋಡೋಣ. ಆ್ಯಕ್ಚುಲಿ ನನ್ನ ಮಗನಿಗೆ ಒಂದು ಈ ಥರ ಕನ್ನಡ ಏನು ವರ್ಕ್ ಬುಕ್ ಇದೆ. ಸೊ ಇದು ಕಾಪಿ ರೈಟಿಂಗ್ ಬುಕ್ ಅಂತ ಏನು ಹೇಳ್ತೀವಿ, ಅದು ಅಕ್ಷರಗಳನ್ನ ಬರ್ಸೋದು. ಸೊ ಇದರಲ್ಲೂ ಕೂಡ ಇಲ್ಲಿ ವರ್ಣಮಾಲೆಗಳಿದೆ. ಆ್ಯಕ್ಚುಲಿ ನಾನು ಇದನ್ನು ಕಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಿಕಾಸ್ ಇದು ಸ್ವಲ್ಪ ಬ್ರಾಡಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಆದರೆ ಇದು ಕಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಈ ಕಡೆ ಒಂದು ಕಡೆ ಕಟ್ ಮಾಡಿಕೊಂಡ್ರೆ ಇನ್ನೊಂದು ಕಡೆ ಅದು ವೇಸ್ಟ್ ಆಗುತ್ತೆ, ಮತ್ತು ನಮಗೆ ಒಂದೇ ಒಂದು ಅಕ್ಷರ ಸಿಗುತ್ತೆ, ಸೊ 2 ಪೇಜಲ್ಲಿ ಒಂದೇ ಕಡೆ ಇರೋದ್ರಿಂದ. ಅದರಿಂದ ನಾನು ಈ ಬುಕ್ಕಲ್ಲಿ ಕಟ್ ಮಾಡ್ಕೋತಾ ಇಲ್ಲ. ಸೊ ಅದಕ್ಕೆ ನಾನು ಒಂದು ಇನ್ನೊಂದು ಟೆಕ್ಸ್ಟ್ ಬುಕ್ ಏನಿದೆ, ಸೊ ಅದರಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಇದು LKG ಟೆಕ್ಸ್ಟ್ ಬುಕ್ಕು. ಸೊ ಇದರಲ್ಲಿ ಈ ರೀತಿ ಇದೆ, ಈ ಕಡೆ ಈ ಕಡೆ ಇದೆ. ಸೊ ಇವಾಗ ನಾನು ನೆಕ್ಸ್ಟ್ ಪೇಜಲ್ಲಿ ನಾನು ಓಪನ್ ಮಾಡಿದ್ರೆ, ಸೊ ಇಲ್ಲಿ 2 ಅಕ್ಷರ ಸಿಗುತ್ತೆ. ಸೊ ಇಲ್ಲಿ ಈ ಕಡೆ 2 ಸೈಡಲ್ಲಿ ಅಕ್ಷರ ಇದ್ದರೆ ಇದು ಈ ಕಡೆ ಇದೆ. ಸೊ ನಾನು ಇದನ್ನು ಆರಾಮಾಗಿ ಕಟ್ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಈ ಬುಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಕ್ಷರಗಳನ್ನ ಕಟ್ ಮಾಡ್ಕೊಳ್ಳೋಕ್ಕೆ. ಮತ್ತು ಕೆಲವು ಈ ಥರ ಕಾರ್ಡ್ ಮಾಡೋಕ್ಕೆ ಈ ರೀತಿಯಾಗಿ ನಾನು ಒಂದು ಶೀಟ್ನ ತೊಗೊಂಡಿದ್ದೀನಿ. ಇದು ಬಂದು ನಾನು ನನ್ನ ಮಗನ ಬರ್ಡೇಗೆ ಕೇಕ್ ಆರ್ಡರ್ ಮಾಡಿದ್ನಲ್ಲ, ಸೊ ಅದರದ್ದು ಶೀಟ್. ಸೊ ಅದ್ರ ಬಾಕ್ಸ್ದು ಕವರು, ಸೊ ಆ ಬಾಕ್ಸ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಫಸ್ಟು ನಾನು ಕಟ್ ಮಾಡ್ಕೊತೀನಿ. ಸೊ ಇಲ್ಲಿ ನಾನು ನೋಡಿ, ಇಲ್ಲಿ ಆ ಮತ್ತು ಆ ಈ 2 ಅಕ್ಷರಗಳು ನನಗೆ ಬೇಕಾಗಿರೋದು. ಸೊ ನಾನು ಇದನ್ನು ಫಸ್ಟು ಕಟ್ ಮಾಡ್ಕೊತೀನಿ. ಸೊ ಕಟ್ ಮಾಡ್ಕೊಳೋಕ್ಕೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟು ನನಗೆ ಬೇಕು.
ಈ ಥರ ನನ್ನ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೆ ನಾನು, ಇಷ್ಟಕ್ಕೆ ನಾನು ಇಲ್ಲಿ ಕಟ್ ಮಾಡ್ಕೊತೀನಿ. ಇಲ್ಲಿ ನೀವು ನೋಡ್ಬೋದು ನನ್ನ ಆಯಿಂದ ಅಹವರೆಗೂ ವರ್ಡ್ಸ್ನ ನನ್ನ ಹತ್ರ ಕಟ್ ಮಾಡ್ಕೊಂಡಿದ್ದೀನಿ ಅಕ್ಷರಗಳನ್ನ. ಇಲ್ಲಿ ಜಸ್ಟ್ ಆಯಿಂದ ಅಹವರೆಗೂ ಅಷ್ಟೇ ಇದೆ. ಸೊ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಇಷ್ಟು ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕಟ್ ಮಾಡ್ಕೊಂಡು ಆದಮೇಲೆ ಇವಾಗ ಈ ಕಾರ್ಡನ್ನ ಕಟ್ ಮಾಡ್ಕೋಬೇಕು. ಏನು ಬಾಕ್ಸ್ ಶೀಟ್ ಇದೆ ಅದನ್ನು ಫಸ್ಟ್ ನಾವು ಈ ಥರ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಆ್ಯಕ್ಚುಲಿ ಬಂದು ಇದು ಒಂದೊಂದು ಒಂದೊಂದು ಶೇಪಲ್ಲಿದೆ, ಅಂದರೆ ಒಂದೊಂದು ಒಂದೊಂದು ಸೈಜಲ್ಲಿದೆ. ಸೊ ಅದಕ್ಕೆ ನಾನೇನು ಮಾಡ್ತೇನೆ ಅಂದರೆ ಕಾರ್ಡ್ನ ಎಲ್ಲ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊತೀನಿ. ಸೊ ಕಾರ್ಡ್ ಎಲ್ಲ ಒಂದೇ ಸೈಜಲ್ಲಿದ್ದಾಗ ಅದನ್ನು ನಾವು ನೀಟಾಗಿ ಪೇಸ್ಟ್ ಮಾಡ್ಕೋಬೋದು. ಅಕಸ್ಮಾತ್ ನಿಮಗೆ ನಿಮ್ಮ ಇರೋವಂಥ ಬುಕ್ಸಲ್ಲಿ ಒಂದೇ ಸೈಜ್ದೇ ನಿಮಗೆ ಈ ಥರ ಅಕ್ಷರಗಳು ಸಿಗ್ತು ಅಂತಂದರೆ ಆವಾಗ ನೀಟಾಗಿ ನೀವು ಕಾರ್ಡ್ನ ಒಂದೇ ಸೈಜಲ್ಲೇ ಕಟ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೋಬೋದು. ಸೊ ನಾನು ಇವಾಗ ಕಾರ್ಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಂಚಸ್ನ ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡ್ರೆ ಎಲ್ಲ ಕಾರ್ಡು ಈಕ್ವಲ್ ಆಗಿ ಬರುತ್ತೆ. ನೋಡಿ ನಾನು ಈ ರೀತಿ ಇವಾಗ ಕಾರ್ಡ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇಂಚಸ್ನ ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡ್ರೆ ಈ ರೀತಿ ಎಲ್ಲ ಕಾರ್ಡು ಒಂದೇ ಸೈಜಲ್ಲಿ ನಿಮಗೆ ಸಿಗುತ್ತೆ. ಸೊ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಸೊ ನಾವು ಇದನ್ನು ಈ ಥರ ಮಧ್ಯದಲ್ಲಿ ಪೇಸ್ಟ್ ಮಾಡ್ಕೋಬೋದು. ಈ ರೀತಿ ಪೇಸ್ಟ್ ಮಾಡ್ಕೊತ ಹೋಗಬೇಕು ಕಾರ್ಡ್ಗಳಿಗೆ. ಸೊ ಆ ಕಡೆ ಈ ಕಡೆ ಈ ಕಡೆ ಸ್ವಲ್ಪ ಗ್ಯಾಪ್ ಬರುತ್ತೆ. ಸೊ ಅದನ್ನು ಹೇಗೆ ಫಿಲ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್ ಈ ಥರ ಎಲ್ಲ ಕಾರ್ಡ್ಗೂ ನಾವು ಅಕ್ಷರಗಳನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ಈ ರೀತಿಯಾಗಿ ನೀವು ಕಾರ್ಡ್ಸ್ ಅಂಟಿಸ್ಕೊಂಡ್ಮೇಲೆ ಈ ರೀತಿಯಾಗಿ ನಿಮಗೆ ಅಕ್ಷರಗಳ ಕಾರ್ಡ್ಗಳು ರೆಡಿ ಆಗುತ್ತೆ. ಸೊ ಇದು ಇವಾಗ ಈ ಥರನೇ ಪ್ಲೇನ್ ಆಗಿರೋದು ಬೇಡ ಅಂತ ಅಂದರೆ ನೀವೇನು ಮಾಡ್ಬೋದು ಅಂದರೆ ಇದೇನಿದೆ ಎಡ್ಜಸ್ ಇದೆಯಲ್ಲ, ಸೊ ಇಲ್ಲಿ ಒಂದು ಮಾರ್ಕರ್ ತೊಗೊಂಡು ಬ್ಲೂ ಅಥವಾ ಬ್ಲ್ಯಾಕ್ ಯಾವುದರಲ್ಲಾದರೂ ಈ ಥರ ನೀವು ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಾರ್ಡು ಸ್ವಲ್ಪ ಚೆನ್ನಾಗಿ ಕಾಣ್ತದೆ. ನೋಡಿ ಪ್ಲೇನ್ ಕಾರ್ಡ್ ಬಂದು ಅದು ಕೂಡ. ಸೊ ಈ ರೀತಿಯಾಗಿ ನಿಮಗೆ ಕಾರ್ಡ್ನ ನೀವು ರೆಡಿ ಮಾಡ್ಕೋಬೋದು. ಸೊ ಎಲ್ಲದಕ್ಕೂ ನಾನು ಇವಾಗ ಮಾರ್ಕರಲ್ಲಿ ಅದೇ ರೀತಿ
ಸೊ ಎಲ್ಲರೂ ನಮ್ಮ ಕಾರ್ಡ್ಸ್ ರೆಡಿಯಾಗಿದೆ. ನಾನು ಜಸ್ಟ್ ಅಮ್ಮ ಅವರೆಗೂ ಅಷ್ಟೇ ಮಾಡಿದ್ದೀನಿ. ಸೊ ಈ ರೀತಿ ನೀವು ಲಾವರೆಗೂ ಮಾಡ್ಕೋಬೋದು, ಲಾವರೆಗೂ ನಾನು ಮಾಡ್ತೀನಿ. ಸೊ ಸದ್ಯಕ್ಕೆ ಅಮ್ಮ ಅವರೆಗೂ ಮಾಡಿದ್ದೀನಿ ಇವತ್ತು ನಿಮ್ಗೆ ತೋರ್ಸೋಕ್ಕೆ ಅಂತ. ಸೊ ಈ ರೀತಿ ನೀವು ಕಾರ್ಡ್ಸ್ನ ರೆಡಿ ಮಾಡ್ಕೋಬೋದು. ಈ ಥರ ಮಾರ್ಕರಲ್ಲಿ ಒಂದು ಸೈಡಲ್ಲಿ ಲೈನ್ ಕೊಟ್ಟರೆ ನಿಮಗೆ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಕಾರ್ಡ್ಗಳು. ಸಾಮಾನ್ಯವಾಗಿ ಮಕ್ಕಳೇನಪ್ಪ ಅಂದರೆ ಆಟೂ ಲಾ ಬರೀರಿ ಅಂದರೆ ಬೇಗ ಬೇಗ ಬರೆದ್ಬಿಡ್ತಾರೆ ಆಟೂ ಲಾ. ಬಟ್ ಮಧ್ಯೆ ಮಧ್ಯೆ ಹೇಳಿ ಕಾ ಬರಿ ಅಥವಾ ನಾ ಬರಿ ಟಾ ಬರಿ ಈ ಥರ ಮಧ್ಯೆ ಮಧ್ಯೆ ಹೇಳಿದಾಗ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಯಾವುದು ಟಾ, ಯಾವುದು ನಾ, ಅಥವಾ ಯಾವುದು ಎರಡನೇ ಟಾ, ಯಾವುದು ಎರಡನೇ ದ. ಸೊ ಇದು ಅಷ್ಟು ಕರೆಕ್ಟಾಗಿ ಅವ್ರಿಗೆ ಕನ್ನಡ ಮತ್ತು ಹಿಂದಿ ಗೊತ್ತಾಗೋದಿಲ್ಲ. ಅದೇ ನೀವು ಇಂಗ್ಲೀಷ್ ಆಲ್ಫಾಬೆಟ್ಸ್ ಹೇಳಿದ್ರೆ ಮಧ್ಯೆ ಮಧ್ಯೆ ಎಷ್ಟು ಬೇಗ ಬರೀತಾರೋ ಅಷ್ಟು ಬೇಗ ಕನ್ನಡ ಹಾಗೆ ಹಿಂದಿನ ಬರೆಯೋಕ್ಕೆ ಕಷ್ಟಪಡ್ತಾರೆ. ಸೊ ಅಂಥವ್ರಿಗೆ ಈ ಥರ ಒಂದು ಕಾರ್ಡ್ಸ್ ಮಾಡಿಟ್ಕೊಂಡ್ರೆ ಅವ್ರಿಗೆ ಒಂದು ಆ್ಯಕ್ಟಿವಿಟಿ ಮೂಲಕ ನಾವು ಕನ್ನಡ ಅಕ್ಷರ ಮಾಲೆನ ವರ್ಣಮಾಲೆನ ಕಲಿಸ್ಬೋದು. ಸೊ ಈ ಅವ್ರಿಗೆ ಸಡನ್ನಾಗಿ ಅಕ್ಷರನ ಕ್ಯಾಚ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗೆ ಸಮ್ಮರ್ ಆಗಿರೋದ್ರಿಂದ ಈ ರೀತಿ ಒಂದು ಆ್ಯಕ್ಟಿವಿಟಿ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇನ್ನೇ ನಾವು ಒಂದು ಹಳೆ ಬುಕ್ನ ಏನಿದೆ ರೀಯೂಸ್ ಮಾಡ್ದಂಗೆ ಆಗುತ್ತೆ. ಒಂದು ಏನೋ ಅಕ್ಷರಗಳನ್ನ ಈ ಥರ ಒಂದು ಕಾರ್ಡ್ ಮಾಡ್ಕೊಳ್ಳೋದ್ರಿಂದ ರೀಯೂಸ್ ಮಾಡ್ದಂಗೆ ಆಗುತ್ತೆ. ಹಾಗೆಯೇ ಅವ್ರಿಗೆ ಎರಡೆರಡು ಅಕ್ಷರಗಳ ಏನಿದೆ ಅದನ್ನು ಕೂಡ ಕೂಡಿಸಿ ಬರೆಯೋದನ್ನು ಕೂಡ ಕಲಿಸ್ಬೋದು. ಆಟ ಅಥವಾ ಏನಂತಾರೆ ಊಟ. ಸೊ ಈ ರೀತಿ ಏನು ವರ್ಣಮಾಲೆಯಲ್ಲಿರುವಂಥ ಅಕ್ಷರಗಳನ್ನ ಎರಡೆರಡು ಅಕ್ಷರಗಳೇನಿದೆ ಅದನ್ನು ಅವ್ರಿಗೆ ಜೋಡಿಸೋ ಥರ ಹೇಳ್ಬೋದು. ಸೊ ಇನ್ನು ಡಿಫ್ರೆಂಟ್ ಡಿಫ್ರೆಂಟಾಗಿ ಇದರಿಂದ ಈ ಕಾರ್ಡ್ಸಿಂದ ನಾವು ಮಾಡ್ಕೋಬೋದು. ಸೊ ಅವ್ರಿಗೆ ಈ ಥರ ಮಾಡೋದ್ರಿಂದ ಬೇಗ ಕ್ಯಾಚ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಸೊ ನಿಮಗೆಲ್ಲ ಈ ಐಡಿಯಾ ಹೇಗೆ ಅನ್ನಿಸ್ತು? ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ ಹಿಟ್ ಮಾಡಿ, ನಾನು ನೆಕ್ಸ್ಟ್ ಯಾವುದೇ ಒಂದು ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಏನೇ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ.